ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ವ್ಯವಸ್ಥೆಯನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಕೋಪ ಬರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿನ ಆಸ್ಪತ್ರೆಯಲ್ಲಿ ಇಲಿಗಳದ್ದೇ ಕಾರುಬಾರು ಜೋರು. ಇಲಿಗಳಿಂದ ಆಕ್ಸಿಜನ್ ಪೈಪ್ ಕಡಿತ ಆಗಿರುವಂತ ಆರೋಪ ಕೂಡ ಕೇಳಿ ಬಂದಿದೆ. ಆಸ್ಪತ್ರೆಯಲ್ಲಿ ಇಬ್ಬರು ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ. ಇಲಿಗಳಿಂದ ಆಕ್ಸಿಜನ್ ಪೈಪ್ ಕೂಡ ಅಲ್ಲಿ ತುಂಡಾಗಿದೆ. ಆಸ್ಪತ್ರೆಯಲ್ಲಿ ಇಬ್ಬರು ರೋಗಿಗಳು ಸಾವನ್ನಪ್ಪಿದ್ದಾರೆ. ಬೀದರ್ನ ಎಂಸಾಪುರ್ ಹಾಗೂ ಬಂಗೂರ್ ಗ್ರಾಮದ ರೋಗಿಗಳು ಬಲಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತೀವ್ರ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಲಿಗಳದ್ದೇ ಕಾರುಬಾರು ಜೋರಾಗಿದೆ. ಅನಾರೋಗ್ಯದಿಂದ ರೋಗಿಗಳು ಬಳಲ್ತಾ ಇದ್ರು. ವಾರ್ಡ್ನಲ್ಲಿ ಮಾತ್ರ ಇಲಿಗಳ ಕಾಟ ಜೋರಾಗಿದೆ. ಬ್ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗೆ ಸಾವನ್ನಪ್ಪಿದ್ರ ಹಾಗಾದ್ರೆ ಈ ಇಬ್ಬರು ರೋಗಿಗಳು ಮಹಮ್ಮದ್ ಲಿಯಾಖತ್ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲಿ ಹಾಗೆ ಶರಣಮ್ಮ ದೇವಮ್ಮ ಅನ್ನೋರು ಸಾವನ್ನಪ್ಪಿರುವಂತಹ ದುರ್ದೈವಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸೂಕ್ತ ತನಿಖೆ ಬಳಿಕ ಇಬ್ಬರು ರೋಗಿಗಳ ಸಾವಿಗೆ ನಿಖರವಾದ ಕಾರಣ ತಿಳಿದು ಬರಬೇಕಾಗಿದೆ. ಆದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಾತ್ರ ಅವ್ಯವಸ್ಥೆಯ ಆಗರ ಆಗಿದೆ. ಇಲಿಗಳು ಅಲ್ಲಿ ಬಂದು ಆಕ್ಸಿಜನ್ನ ಪೈಪ್ ಏನಿದೆ ಅದನ್ನು ತುಂಡು ಮಾಡ್ತಾ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಇಂಥ ಅವ್ಯವಸ್ಥೆ ಇರುವಂತಹ ಆಸ್ಪತ್ರೆಯಲ್ಲೇ ರೋಗಿಗಳು ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾದಂಥ ಅನಿವಾರ್ಯತೆಯೂ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಇಲಿಗಳು ಯಾವ ರೀತಿಯಲ್ಲಿ ಓಡಾಡ್ತಾ ಇದೆ ರಾಜಾರೋಷವಾಗಿ. ಅದನ್ನು ಮೊಬೈಲ್ನಲ್ಲಿ ಕೂಡ ಸೆರೆ ಹಿಡಿಯಲಾಗಿದೆ. ಏನ್ ಕಚ್ಚದ ಅದಕ್ಕ? ಯಾವಾಗ? ರಾತ್ರಿ ಬಾರಾಕ ಅಂದ್ರೆ ಈಗ ಇಲ್ಲಿ ಹಾಸ್ಪಿಟಲ್ ದಾಗ ಬಂದ್ರೆ ಇಂಚ ಬತ್ತೆ ತಿಂದಾಕ್ಲತ್ತ ನೀವು. ಯಾವಾಗ ಯಾಪ್ಕು ದಮ್ ಖಾತೆ ಯಾಪೆ ಚುವೆ ಹೇ ದೇಖೆ ಆಪ್ ಗುಮ್ರೆ ದೇಖೆ ನಾ ಕ್ಯಾ ಬಿ ರಕ್ನೆ ಬಿ ನೆದರೆ ಹಾ ಕಲ್ಯಾ ಮೇ ಗುಜ್ಜಾ ರೇ ಕುಸ್ರೆ ಟಿಫಿನ್ ಮೇ ಗುಜ್ಜಾ ಪೇಷಂಟ್ ಇನ್ನೇ ಶಾಗಂಜ್ ಕಿ ಆಪ್ಕಾ ಕ್ಯಾ ನಾಮ ಹೈ सुबह देखे ना दौड़ रहे ना यहाँ पे. ठीक है मम्मा यार ये तो कई तोर्स रहे तू ना यावरू इस्लामपुर सबरे यूर इस्लामपुर. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ರಾಜ್ಕುಮಾರ್, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಲಿಗಳದ್ದೇ ಕಾಟ, ಇದನ್ನ ತಡೆಯುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮವನ್ನ ಏನು ಆಡಳಿತ ಮಂಡಳಿ ತೆಗೆದುಕೊಂಡಿಲ್ವಾ ಹೇಗೆ ಅಂತ? ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಂತಾಗಿದೆ. ಅಂದ್ರೆ ಸರ್ಕಾರ ಆದಂತ ಕಟ್ಟಡ ಕೂಡ ಕೊಟ್ಟಿದೆ, ಆದ್ರೆ ಅದಕ್ಕೆ ನಿರ್ವಹಣ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರು. ಬೀದರ್ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಬೀದರ್ ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಈಗ ನೋಡಿದ್ರೆ ನೀವು ಇಲಿಗಳು ಎಲ್ಲಂದ್ರೆ ಅಲ್ಲೇ ಇಲಿಗಳು ಅಡ್ಡಾಡ್ತಾ ಇದ್ದಾವೆ. ಹಾಗಾಗಿ ಇಲಿಗಳೇ ತಡೆದಿ ಇಬ್ರು ಸಾವು ಕೂಡ ನಪ್ಪಿದ್ರೆ ಅಂತ ಇಲ್ಲಿ ಜನರು ಹೇಳ್ತಾ ಇದ್ರು. ಹಾಗಾಗಿ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ ಯಾವುದೇ ರೀತಿ ನಾವು ಗೊತ್ತಿಲ್ಲ, ನಾವು ನೋಡ್ತೀವಿ ಅಂತ ಉಡಾಫ ಉತ್ತರ ಕೊಡ್ತಿದ್ರೆ. ಹಾಗಾಗಿ ಬೀದರ್ ಜಿಲ್ಲಾ ಆಡಳಿತ ಆಗಿರ್ಬೋದು, ಇದ್ರ ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಇಲ್ಲ ಬೀದರ್ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರು ಕೂಡ ಅದ್ರ ಬಗ್ಗೆ ಇತ್ತ ತಲೆ ಕೆಡಿಸ್ಕೊಂತಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಇವತ್ತ ಬೀದರ್ಗೆ ಒಂದು ಸಿಎಂ ಕೂಡ ಬರ್ತಾ ಇದಾರೆ. ಹಾಗಾಗಿ ಸಿಎಂ ಅವರು ಬಂದು ಖುದ್ದಾಗಿ ಇಲ್ಲಿನ ಜನರು ಆಸೆ ಏನಂತಂದ್ರೆ ಬೀದರ್ ಸಿಎಂ ಕೂಡ ಬಂದು ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಇದು ಯಾವ ತರ ವ್ಯವಸ್ಥೆ ಇದೆ ಯಾವ ಇಲ್ಲ ಅಂತ ಹೇಳಿ ಕೂಡ ಅವ್ರು ಕಣ್ಣಾಲೆ ನೋಡ್ಬೇಕು ಅಂತ ಒಂದು ಬೀದರ್ ಜಿಲ್ಲೆ ಜನರ ಆಸೆ ಇದೆ ಅಂತ ಹೇಳ್ಬೋದು. ಶ್ರೀ ಥ್ಯಾಂಕ್ ಯು ರಾಜ್ಕುಮಾರ್. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.